ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಬಿಕೆ ಹರಿಪ್ರಸಾದ್ ಅಸಮಾಧಾನಗೊಂಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾಶಿವನಗರದಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಹರಿಪ್ರಸಾದ್ ಅವರು ಯಾವ ಅರ್ಥದಲ್ಲಿ ಆ ಥರ ಮಾತಾಡಿದ್ದಾರೋ ನನಗೆ ಗೊತ್ತಿಲ್ಲ. ಹರಿಪ್ರಸಾದ್ ಅವರು ಯಾವ ಅರ್ಥದಲ್ಲಿ ಆ ರೀತಿ ಮಾತಾಡಿದ್ದಾರೋ ನನಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ನನಗೇನು ತಿಳಿದಿಲ್ಲ ಇದ್ರ ಬಗ್ಗೆ. ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ಸಮರ್ಥರಿದ್ದಾರೆ, ಅವರೇ ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ? ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದಾರಾ ಅಥವಾ ಬೇರೆ ಅರ್ಥದಲ್ಲಿ ಹೇಳಿದಾರಾ ಗೊತ್ತಿಲ್ಲ. ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ನಾಯಕರುಗಳು ಹೇಳ್ತಿರ್ತಾರೆ, ಅದು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಇಲ್ಲ, ನನಗೆ ಗೊತ್ತಾಗಿ ನಾನು ನೋಡಲಿಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕು, ಆನೆಸ್ಟಾಗಿ ಹೇಳಬೇಕಂದ್ರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇಲ್ಲ, ನಾನು ಹೇಳಿದ್ನಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ? ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದಾರಾ ಅಥವಾ ಬೇರೆ ಅರ್ಥದಲ್ಲಿ ಹೇಳಿದಾರಾ ಗೊತ್ತಿಲ್ಲ. ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ನಾಯಕರುಗಳು ಹೇಳ್ತಿರ್ತಾರೆ, ಅದು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಇಡಸ್ಕೊಳಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಇತ್ತಲ್ಲ, ಅಂದರೆ ನಮಗೆ ಮುಖ್ಯಮಂತ್ರಿ ಮಾಡೋದು ಗೊತ್ತು, ಇಳಿಸೋದು ಗೊತ್ತು ಅನ್ನೋ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಅದೇನಾದರೂ ರಿಯಾಕ್ಟ್ ಮಾಡಲಿ, ಅದೊಂದು ಕಡೆ ಇರಲಿ. ಇನ್ನೊಂದು ಕಡೆ ಈಗ ನಾವು ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ಇಬ್ಬರು ಸಚಿವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಈ ಹೇಳಿಕೆ ಯಾವ ತರಹದ ಪರಿಣಾಮ ಉಂಟು ಮಾಡ್ತಾ ಇದೆ ಪಾರ್ಟಿಯಲ್ಲಿ ಅಂತ? ರಮಾಕಾಂತ್, ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಮತ್ತು ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಬಣ ರಾಜಕಾರಣದ ಹಿಂದಿದ್ದಂತಹ ಸುಪ್ತ ವಿಚಾರಗಳನ್ನು ಹೊರಗೆ ಮತ್ತೊಮ್ಮೆ ಎಳೆತಂದಿದೆ. ಅಂದರೆ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರು ಅನ್ನುವಂಥ ಎರಡು ವರ್ಗ ಏನಿತ್ತು, ಆ ಎರಡು ವರ್ಗಗಳಿಗೆ ಪ್ರಾತಿನಿಧ್ಯತೆ ಸರಿಯಾಗಿ ಆಗಿಲ್ಲ. ವಲಸಿಗರಿಂದ ಮೂಲ ಕಾಂಗ್ರೆಸ್ಸಿಗರ ಮೇಲೆ ಒಂದು ರೀತಿಯಾದಂತಹ ಅಸಮಾಧಾನ ಅಥವಾ ಆ ವಿಚಾರದಲ್ಲಿ ಆಗಿರುವಂತಹ ವೈರುಧ್ಯತೆಗಳನ್ನು ಎದ್ದು ತೋರಿಸುವಂಥ ಪ್ರಯತ್ನವನ್ನು ಮಾಡಿದೆ. ಹಿಂದುಳಿದ ಸಮುದಾಯವನ್ನು ಮೇಲೆತ್ತಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ ಅನ್ನುವಂಥ ವಿಚಾರವನ್ನು ಮನಗಂಡು ನಾವು ಅವರನ್ನು ಬೆಂಬಲಿಸಿದ್ದೆವು. ಆದರೆ ಈಗಿನ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಕಾಣ್ತಿದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ಸಿನ ಮೂಲ ಅಂದರೆ ಮೂಲ ಕಾಂಗ್ರೆಸ್ಸಿಗರು ಹೇಳ್ತಾ ಹೊರಟಿದ್ದಾರೆ. ಇದಕ್ಕೆ ಪೂರಕವಾಗುವಂಥ ಸನ್ನಿವೇಶದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂಥ ಹೇಳಿಕೆ ಈ ಎಲ್ಲ ವಿಚಾರಗಳನ್ನು ಹೈಲೈಟ್ ಮಾಡ್ತಾ ಇದೆ. ಅಂದರೆ ನೇರವಾಗಿ ಕಾಂಗ್ರೆಸ್ಸಿನ ಆಡಳಿತ ವ್ಯವಸ್ಥೆ ಒಳಗಡೆ ಎಲ್ಲೋ ಒಂದು ಕಡೆ ಲೋಪ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಸಮುದಾಯದ ಲೆಕ್ಕಾಚಾರಗಳನ್ನು ತೆಗೆದುಕೊಂಡಾಗ ಪ್ರಬಲ ಸಮುದಾಯಗಳಿಗೆ ಸಿಗುವ ಮನ್ನಣೆ ಹಿಂದುಳಿದ ವರ್ಗಗಳಿಗಾಗಲಿ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಇದುವರೆಗೂ ನನ್ನ 49 ವರ್ಷಗಳ ರಾಜಕೀಯ ಜೀವನದಲ್ಲಿ ಅಧಿಕಾರಕ್ಕಾಗಲಿ ಅಥವಾ ಸಚಿವ ಸ್ಥಾನಕ್ಕಾಗಲಿ ಯಾರ ಬಳಿಯೂ ನಾನು ಹೋಗಿ ಕೇಳಿಲ್ಲ, ಕೈಚಾಚುವಂತಹ ಪ್ರಮೇಯ ನನಗೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನನಗೆ ಅಂದರೆ ಇಷ್ಟು ವರ್ಷಗಳ ಆಡಳಿತದ ಅನುಭವದಲ್ಲಿ 5ಕ್ಕಿಂತ ಹೆಚ್ಚು ಜನ ಮುಖ್ಯಮಂತ್ರಿಗಳನ್ನು ಮಾಡಿರುವ ಅನುಭವವೂ ಇದೆ, ಅಂತಹ ಸನ್ನಿವೇಶದಲ್ಲಿ ಕೆಲವರನ್ನ ಕೆಳಗಿಳಿಸಿದಂತಹ ವಿಚಾರವೂ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪರೋಕ್ಷವಾಗಿ ರಾಜಕೀಯ ನೀತಿ ಸಿದ್ಧಾಂತ ವಿಚಾರಗಳಿಗೆ ಬದ್ಧತೆ ಇಲ್ಲದಂಥ ಸಂದರ್ಭದಲ್ಲಿ ಪಕ್ಷ ತೆಗೆದುಕೊಳ್ಳುವಂತಹ ನೀತಿ ಮತ್ತು ನಿರ್ಧಾರಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವಂಥ ಶಕ್ತಿ ತಮಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅವರು ಹೇಳಿರುವ ವಿಚಾರ ಪಕ್ಷದ ಈ ಎರಡು ಬಣಗಳಿದೆ ಅಂದರೆ ಮೂಲ ಮತ್ತು ವಲಸಿಗ ಬಣಗಳ ನಡುವೆ ಎಲ್ಲೋ ಒಂದು ಕಡೆ ತಾಕಲಾಟ ಆರಂಭ ಆಗಿದೆ ಅನ್ನುವಂಥ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸ್ತಾ ಇದೆ ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್. ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ನಾಯಕರುಗಳು ಹೇಳ್ತಿರ್ತಾರೆ, ಅದು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಇಲ್ಲ, ನನಗೆ ಗೊತ್ತಾಗಿ ನಾನು ನೋಡಲಿಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕು, ಆನೆಸ್ಟಾಗಿ ಹೇಳಬೇಕಂದ್ರೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇಲ್ಲ, ನಾನು ಹೇಳಿದ್ನಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ? ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದಾರಾ ಅಥವಾ ಬೇರೆ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ವೈಯಕ್ತಿಕ